ಹಾಯ್ ಫ್ರೆಂಡ್ಸ್, ಈ ಸ್ಟೋರಿ ಭೂಮಿ ಮೇಲೇನೆ ಅತಿ ದೊಡ್ಡ ಸಮುದ್ರವಾದಂತಹ ಪೆಸಿಫಿಕ್ ಮಹಾಸಾಗರದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 439 ದಿನಗಳ ಕಾಲ ಮೃತ್ಯುವಿನೊಂದಿಗೆ ಹೋರಾಡಿ ಗೆದ್ದು ಪ್ರಾಣದಿಂದ ಹೊರಕ್ಕೆ ಬಂದಂತಹ ಒಬ್ಬ ವ್ಯಕ್ತಿಯದು. ಅತತ್ರ 14 ತಿಂಗಳುಗಳ ಕಾಲ ಸಾವಿನೊಂದಿಗೆ ಸೆಣಸಾಡಿದ ನಂತರ ಆತ ಹೊರಕ್ಕೆ ಬಂದ. ಆದ್ರೆ ಆತ ಹೊರಕ್ಕೆ ಬಂದ ತಕ್ಷಣ ಯಾಕೆ ಆತನನ್ನ ಜೈಲಿಗೆ ಹಾಕಿದ್ರು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಪೆಸಿಫಿಕ್ ಓಷನ್ ಹೆಸರು ಕೇಳಿದ್ರೇನೆ ಎಲ್ಲರ ಮೈಯಲ್ಲೂ ಬೆವರು ಬರ ತೊಡಗುತ್ತೆ. ಈ ಮಹಾಸಾಗರ ನಾವು ಊಹಿಸೋದಕ್ಕಿಂತಲೂ ತುಂಬಾನೇ ದೊಡ್ಡದು. ಈ ಭೂಮಿ ಮೇಲೆ ಹತ್ತತ್ರ 5 ಮಹಾಸಾಗರಗಳಿವೆ. ಈ 5 ಓಷನ್ಗಳಲ್ಲೂ ಕೂಡ ಈ ಪೆಸಿಫಿಕ್ ಮಹಾಸಾಗರವೇ ಅತ್ಯಂತ ದೊಡ್ಡದು. ಅಂಡ್ ಈ ಪೆಸಿಫಿಕ್ ಓಷನ್ ಹತ್ತತ್ರ 165 ಮಿಲಿಯನ್ ಸ್ಕ್ವೇರ್ ಕಿಲೋಮೀಟರ್ಗಳ ವಿಸ್ತೀರ್ಣವನ್ನು ಹೊಂದಿದೆ. ಇನ್ನು ನೀವು ಆಶ್ಚರ್ಯ ಪಡುವಂತ ವಿಷಯ ಏನ್ ಗೊತ್ತಾ, ಈ ಪ್ರಪಂಚದಲ್ಲಿರುವಂತ ಒಟ್ಟು ಭೂಮಿಯನ್ನ, ಅಂದ್ರೆ ಈ ಪ್ರಪಂಚದ ಎಲ್ಲಾ ದೇಶಗಳನ್ನು ಕೂಡ ಒಂದೇ ಭೂಭಾಗ ಅಂತ ಲೆಕ್ಕ ಹಾಕಿದ್ರು ಕೂಡ ಅದು ಕೇವಲ 148 ಬಿಲಿಯನ್ ಸ್ಕ್ವೇರ್ ಮೀಟರ್ಗಳಷ್ಟೇ ಇರುತ್ತೆ. ಅಂದ್ರೆ ಉಳಿದಂತ 4 ಮಹಾಸಾಗರಗಳನ್ನ ಪಕ್ಕಕ್ಕಿಟ್ರು ಕೂಡ ಕೇವಲ ಪೆಸಿಫಿಕ್ ಮಹಾಸಾಗರವೇ ಈ ಭೂಮಿ ಮೇಲೆ ಇರುವಂತ ಟೋಟಲ್ ಲ್ಯಾಂಡ್ಗಿಂತಲೂ ತುಂಬಾ ದೊಡ್ಡದು. ಹಾಗೇನೆ ಈ ಪೆಸಿಫಿಕ್ ಓಷನ್ ನಲ್ಲಿ ಐಲ್ಯಾಂಡ್ಸ್ ತುಂಬಾ ಇದಾವೆ. ಆದ್ರೆ ನೀವು ಮ್ಯಾಪ್ಗಳಲ್ಲಿ ನೋಡ್ತಾ ಇದ್ರೆ ಈ ಐಲ್ಯಾಂಡ್ಗಳೆಲ್ಲವೂ ಕೂಡ ಸಣ್ಣ ಸಣ್ಣ ಡಾಟ್ಗಳಾಗಿ ಕಾಣಿಸ್ತಾ ಇರ್ತವೆ. ಹೇಳ್ಬೇಕಂದ್ರೆ ಈ ಪೆಸಿಫಿಕ್ ಮಹಾಸಾಗರದಲ್ಲಿರುವಂತ ದ್ವೀಪಗಳಿಗೆ ಇಲ್ಲಿವರೆಗೂ ಕೂಡ ಯಾವ ಮನುಷ್ಯನು ಕೂಡ ಕಾಲಿ ಇಟ್ಟಿಲ್ಲ. ಅಂದ್ರೆ ಈ ಮೂಲಕ ನೇರವಾಗಿ ಹೇಳೋದೇನಂದ್ರೆ, ಒಂದ್ ವೇಳೆ ಈ ಪೆಸಿಫಿಕ್ ಮಹಾಸಾಗರದಲ್ಲಿ ಯಾರಾದರೂ ತಪ್ಪಿ ಹೋದ್ರೆ ಅವರು ಮತ್ತೆ ಸಿಗೋದು ಬಹುಶಃ ಅಸಾಧ್ಯ. ಆದ್ರೆ ನಾವಿವತ್ತು ಒಬ್ಬ ವ್ಯಕ್ತಿಯ ರಿಯಲ್ ಸ್ಟೋರಿಯನ್ನ ನೋಡ್ತಾ ಹೋಗ್ತಾ ಇದ್ದೀವಿ. ಆತ ಈ ಪೆಸಿಫಿಕ್ ಮಹಾಸಾಗರದಲ್ಲಿ ಒಂದಲ್ಲ ಎರಡಲ್ಲ ಬರೋಬ್ಬರಿ 439 ದಿನಗಳ ಕಾಲ ಆತ ಸಮುದ್ರದಲ್ಲೇ ಕಳೆದ. ಅಂಡ್ ಆತನಿಗೆ ಗೊತ್ತೇ ಇಲ್ಲದಂತೆ ಒಂದು ವರ್ಲ್ಡ್ ರೆಕಾರ್ಡ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ. ಇನ್ನು ಹೇಳ್ಬೇಕಂದ್ರೆ ಆತನ ಸಾಹಸವನ್ನ ಮತ್ತು ಆತನ ರೆಕಾರ್ಡ್ ಅನ್ನ ಯಾರು ಕೂಡ ಕನಸಲ್ಲು ಬ್ರೇಕ್ ಮಾಡಬೇಕು ಅಂತ ಅನ್ಕೊಳ್ಳೋದೇ ಇಲ್ಲ. ಸಮುದ್ರದಲ್ಲಿ ತುಂಬಾ ದಿನಗಳ ಕಾಲ ಒಬ್ಬಂಟಿಯಾಗಿ ಕಳೆದಂತ ವ್ಯಕ್ತಿಯಾಗಿ ಗಿನ್ನೆಸ್ ವರ್ಲ್ಡ್ ರೆಕಾರ್ಡ್ಸ್ ಗೆ ಸೇರಿದಂತಹ ಈ ವ್ಯಕ್ತಿ ಹೆಸರು ಜೋಸ್ ಸಲ್ವಡಾರ್ ಆಲ್ವರಿಂಗ. ಕೇವಲ 7 ಅಡಿ ಉದ್ದವಿದ್ದಂತ ತನ್ನ ಬೋಟ್ ನಲ್ಲಿ 439 ದಿನಗಳಷ್ಟು ಕಾಲ ಪೆಸಿಫಿಕ್ ಮಹಾಸಾಗರದಲ್ಲಿ ಕಳೆದಿದ್ದ. ಇನ್ನು ಇಲ್ಲಿ ಅತಿ ಮುಖ್ಯವಾದಂತ ಪ್ರಶ್ನೆ ಉದ್ಭವ ಆಗೋದೇನು ಅಂದ್ರೆ, ಆತ ಒಬ್ಬಂಟಿಯಾಗಿ ಹತ್ತತ್ರ 14 ತಿಂಗಳುಗಳನ್ನ ಹೇಗೆ ಕಳೆದ ಅಂತ. ಅಂಡ್ ಈ ಪ್ರಶ್ನೆಗೆ ಉತ್ತರವನ್ನ ತಿಳ್ಕೊಳ್ಳೋದಕ್ಕೆ ಮುಂಚೆ ಅಸಲು ಈ ವ್ಯಕ್ತಿ ಆ ಪೆಸಿಫಿಕ್ ಮಹಾಸಾಗರದೊಳಕ್ಕೆ ಯಾಕಾಗಿ ಹೋಗಿದ್ದ ಅನ್ನೋದನ್ನ ತಿಳ್ಕೊಳ್ಳೋಣ. ಅದು 2012 ಮೆಕ್ಸಿಕೋದ ಕೋಸ್ಟಾ ಜೂಲ್ ಅನ್ನುವಂತ ಒಂದು ಸಣ್ಣ ಊರಿನಲ್ಲಿ ಜೋ ಸಲ್ವಡಾರ್ ಅನ್ನುವಂತ ವ್ಯಕ್ತಿ ವಾಸ ಮಾಡ್ತಾ ಇದ್ದ. ಈ ಜೋ ಸಲ್ವಡಾರ್ಗೆ ಆ ಸಮಯದಲ್ಲಿ 36 ವರ್ಷಗಳಾಗಿತ್ತು. ಜೊತೆಗೆ ಒಳ್ಳೆ ಅನುಭವ ಇದ್ದಂತಹ ಒಬ್ಬ ಫಿಷರ್ಮನ್. 2012 ನವೆಂಬರ್ 17 ಅವತ್ತು ಜೋ ಸಲ್ವಡಾರ್ ತನ್ನ ಸ್ನೇಹಿತನ ಜೊತೆಯಲ್ಲಿ ಮೀನುಗಳನ್ನ ಹಿಡಿಯತಕ್ಕಂತ ಒಂದು ಸಣ್ಣ ಬೋಟ್ನಲ್ಲಿ ಸಮುದ್ರಯಾನ ಆರಂಭಿಸಿದ. ಅವರು ಕೇವಲ 30 ಗಂಟೆಗಳಲ್ಲಿ ತಮ್ಮ ಮೀನು ಹಿಡಿಯುವಂತ ಕೆಲಸವನ್ನ ಮುಗಿಸಿಕೊಂಡು ವಾಪಸ್ ಬರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ರು. ಹಾಗಾಗಿ ಆ ಸಣ್ಣ ಬೋಟ್ನಲ್ಲಿ ಹೆಚ್ಚಾಗಿ ಸಾಮಾನುಗಳನ್ನು ಕೂಡ ತುಂಬಿಸಿಕೊಂಡಿರಲಿಲ್ಲ. ಇನ್ನು ಆ 7 ಅಡಿ ಇರುವಂತ ಬೋಟ್ನಲ್ಲಿ ಒಂದು ಸಣ್ಣ ಇಂಜಿನ್ ಮತ್ತು ತಾವು ಸಮುದ್ರದಲ್ಲಿ ಹಿಡಿಯುವಂತ ಮೀನುಗಳನ್ನ ಸ್ಟೋರ್ ಮಾಡ್ಕೊಳ್ಳೋದಕ್ಕಂತ ಒಂದು ಸಣ್ಣದಾದ ಫ್ರಿಜ್ ಮಾತ್ರ ಇತ್ತು. ಕೇವಲ ಒಂದು ದಿನಕ್ಕೆ ಮಾತ್ರ ಸರಿ ಹೋಗುವಷ್ಟು ಆಹಾರವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಜೋಸ್ ಸಲ್ವಡಾರ್ಗೆ ತನ್ನ ಮುಂದಿದ್ದಂತ 439 ದಿನಗಳು ತನ್ನ ಜೀವನದಲ್ಲಿ ಅತ್ಯಂತ ಭಯಂಕರವಾದಂತ ದಿನಗಳಾಗಿ ಬದಲಾಗ್ತವೆ ಅನ್ನೋದು ಪಾಪ ಅವನು ಗೊತ್ತಿರೋದಿಲ್ಲ. ಅವರು ಮೆಕ್ಸಿಕೋದಿಂದ 120 ಕಿಲೋಮೀಟರ್ಗಳಷ್ಟು ದೂರ ಸಮುದ್ರ ಪ್ರಯಾಣವನ್ನ ಮಾಡಿ ಅಲ್ಲಿ ಮೀನುಗಳನ್ನ ಹಿಡಿಯತೊಡಗ್ತಾರೆ. ಆದ್ರೆ ಸ್ವಲ್ಪವೇ ಹೊತ್ತಿನಲ್ಲಿ ಅತಿ ಭಯಂಕರವಾದಂತ ತೂಫಾನ್ ಅವರ ಸಣ್ಣದಾದಂತ ಬೋಟನ್ನ ಸುತ್ತುವರೆದಿರುತ್ತೆ. ಹೀಗಾಗಿ ಅವರಿಬ್ಬರು ಮೀನುಗಳನ್ನ ಹಿಡಿತಾ ಇದ್ದಂತ ಬಲೆಗಳನ್ನ ಅಲ್ಲೇ ಬಿಸಾಕಿ ತಮ್ಮ ಪ್ರಾಣಗಳನ್ನ ಉಳಿಸಿಕೊಳ್ಳೋದಕ್ಕೋಸ್ಕರ ತುಂಬಾ ಫಾಸ್ಟ್ ಆಗಿ ಮೆಕ್ಸಿಕೋ ತೀರದ ಕಡೆ ಬೋಟನ್ನ ಓಡಿಸತೊಡಗ್ತಾರೆ. ಸುಮಾರು 6 ಗಂಟೆಗಳ ಅತಿ ವೇಗದ ಪ್ರಯಾಣದ ನಂತರ ಈಗ ಅವರು ಮೆಕ್ಸಿಕೋ ದೇಶದ ತೀರಕ್ಕೆ 20 ಕಿಲೋಮೀಟರ್ಗಳ ದೂರದಲ್ಲಿರ್ತಾರೆ. ಹೇಳ್ಬೇಕಂದ್ರೆ ಅವರಿಗೆ ಅವರಿದ್ದಂತ ಊರು ಕೂಡ ಕಾಣಿಸ್ತಾ ಇರುತ್ತೆ. ಮುಖ್ಯವಾಗಿ ಅವರಿಬ್ಬರು ಆ ತೂಫಾನಿಂದ ತುಂಬಾ ದೂರಕ್ಕೆ ಬಂದ್ಬಿಟ್ಟಿರ್ತಾರೆ. ಆದ್ರೆ ಅವರ ಜೊತೆಗಿದ್ದಂತ ಅದೃಷ್ಟ ಮಾತ್ರ ಅವರನ್ನ ಬಿಟ್ಟು ಹೊರಟು ಹೋಗಿರುತ್ತೆ. ಸಮುದ್ರ ತೀರಕ್ಕೆ 20 ಕಿಲೋಮೀಟರ್ಗಳ ದೂರದಲ್ಲಿ ಇರಬೇಕಾದ್ರೆ ಅವರ ಬೋಟ್ನ ಇಂಜಿನ್ ಹಾಳಾಗಿ ಹೋಗುತ್ತೆ. ಇನ್ನು ಅವರು ಆ ಬೋಟ್ ಅನ್ನ ಮುಂದಕ್ಕೆ ನಡೆಸೋದಕ್ಕೆ ಅವರ ಹತ್ರ ಹುಟ್ಟು ಕೂಡ ಇರೋದಿಲ್ಲ. ಆದ್ರೆ ಅವರ ಹತ್ರ ಒಂದು ರೇಡಿಯೋ ಇರುತ್ತೆ. ಇದರಿಂದಾಗಿ ಅವರು ಆ ರೇಡಿಯೋದ ಸಹಾಯದಿಂದ ಅವರಿರುವಂತ ಲೊಕೇಶನ್ ಅನ್ನ ಅವರ ಯಜಮಾನನಿಗೆ ತಿಳಿಸ್ತಾರೆ. ಜೊತೆಗೆ ಆ ಕಡೆಯಿಂದ ಯಾವ ಮೆಸೇಜ್ ಬರುತ್ತೆ ಅಂತ ಕಾಯ್ತಾ ಹೋಗ್ತಾರೆ. ಆದ್ರೆ ಆ ನಂತರ ನಡೆದಿದ್ದು ಮಾತ್ರ ಘೋರ. ಅಂತಹ ಘಟನೆಯನ್ನ ಯಾವುದೇ ಮೀನುಗಾರ ತಮ್ಮ ಲೈಫಲ್ಲಿ ಯಾವತ್ತೂ ಕೂಡ ಊಹಿಸಿಕೊಳ್ಳೋದಿಲ್ಲ. ಅವರು ತಮ್ಮ ಬಾಸ್ ಇಂದ ರಿಪ್ಲೈಗೋಸ್ಕರ ವೇಟ್ ಮಾಡ್ತಾ ಇರಬೇಕಾದ್ರೆ ಆ ರೇಡಿಯೋದಲ್ಲಿದ್ದಂತ ಬ್ಯಾಟ್ರಿ ಕೂಡ ಆಗಿ ಹೋಗುತ್ತೆ. ಸೊ ಇದರಿಂದಾಗಿ ಇಡೀ ಪ್ರಪಂಚದೊಂದಿಗೆ ಆ ಇಬ್ಬರು ಮೀನುಗಾರರ ಕಾಂಟ್ಯಾಕ್ಟೇ ಕಣ್ಮರೆಯಾಗಿ ಹೋಗುತ್ತೆ.
ಇನ್ನು ಅವರಿಬ್ಬರು ಈ ಶಾಕ್ ನಲ್ಲೇ ಇರಬೇಕಾದ್ರೆ ಇದ್ದಕ್ಕಿದ್ದಂತೆ ಅವರು ಅಂದುಕೊಳ್ಳದಂತಹ ಪ್ರಮಾದವೊಂದು ಎದುರಾಗಿಬಿಡುತ್ತೆ. ಆ ಸಮುದ್ರ ತೀರದಲ್ಲಿ ಬೀಸ್ತಾ ಇದ್ದಂತಹ ಬಲವಾದ ಗಾಳಿ ಅಲೆಗಳು ಅವರನ್ನ ಮತ್ತು ಅವರ ಬೋಟನ್ನ ಸಮುದ್ರದ ಒಳಕ್ಕೆ ಎಳ್ಕೊಂಡು ಹೋಗ್ತಾ ಇರ್ತವೆ. ಅಂಡ್ ಅಲ್ಲಿವರೆಗೂ ಕೂಡ ಅವರಿಗೆ ಕಾಣಿಸ್ತಾ ಇದ್ದಂತಹ ಅವರೂರಿನ ಸಮುದ್ರ ತೀರ ನಿಧಾನವಾಗಿ ನಿಧಾನವಾಗಿ ಮರೆಯಾಗ್ತಾ ಹೋಗುತ್ತೆ. ಆ ನಂತರ ಅವರ ಬಾಸ್ ಅವರಿಬ್ಬರನ್ನ ಹುಡುಕೋದಕ್ಕಂತ ಒಂದು ಟೀಮ್ ಅನ್ನ ಏರ್ಪಾಡು ಮಾಡ್ತಾನೆ. ಆದ್ರೆ ಅಷ್ಟರಲ್ಲಾಗ್ಲೇ ತುಂಬಾ ಟೈಮ್ ಆಗಿ ಹೋಗಿರುತ್ತೆ. ಅಂಡ್ ದಿನಗಳು ಕಳೀತಾ ಕಳೀತಾ ಹೋದಂತೆ ಜೋ ಸಾಲ್ವಡಾರ್ ಮತ್ತು ಅವನ ಫ್ರೆಂಡ್ ಆ ಸಮುದ್ರದಲ್ಲಿ ಬದುಕುಳಿಯೋದು ತುಂಬಾ ಕಷ್ಟಕರವಾಗಿ ಬಿಡುತ್ತೆ. ಹೀಗೆ 5 ದಿನಗಳು ಕಳೆದು ಹೋಗ್ತವೆ. ಅವರ ಬೋಟನ್ನ ಮಹಾಸಾಗರದೊಳಕ್ಕೆ ಎಳ್ಕೊಂಡು ಹೋಗ್ತಾ ಇದ್ದಂತಹ ಆ ಬಿರುಗಾಳಿ 5-6 ದಿನಗಳಾಗುವಷ್ಟರಲ್ಲಿ ಅವರ ಬೋಟನ್ನ 400 ಕಿಲೋಮೀಟರ್ಗಳಷ್ಟು ದೂರಕ್ಕೆ ಎಳ್ಕೊಂಡು ಹೋಗಿರುತ್ತೆ. ಈಗ ಅವರಿಗೆ ಆ ಮಹಾಸಾಗರದಲ್ಲಿ ಯಾವ ಕಡೆ ನೋಡಿದ್ರು ಕೂಡ ಕೇವಲ ನೀರನ್ನ ಬಿಟ್ಟರೆ ಬೇರೇನು ಕೂಡ ಕಾಣಿಸ್ತಾ ಇರಲಿಲ್ಲ. ಇನ್ನು ಆ ಬೋಟು ತುಂಬಾ ಚಿಕ್ಕದಾಗಿದ್ದಂತ ಕಾರಣದಿಂದ ಅವರನ್ನ ಹುಡುಕ್ತಾ ಇರುವಂತ ಜನರಿಗೂ ಕೂಡ ನಾವು ಮತ್ತು ನಮ್ಮ ಬೋಟು ಕಾಣಿಸ್ತೇ ಹೋಗ್ಬೋದು ಅನ್ನೋದು ಕೂಡ ಅವ್ರಿಗೆ ಗೊತ್ತಿತ್ತು. ಅವರ ಹತ್ರ ಫ್ಲೇರ್ ಗನ್ ಆಗ್ಲಿ ಅಥವಾ ಬೆಂಕಿಯನ್ನುಗ್ಲಿ ಬೇರೆ ಬೋಟುಗಳನ್ನ ಆಕರ್ಷಿಸುವಂತಹ ಯಾವುದೇ ಇನ್ಸ್ಟ್ರೂಮೆಂಟ್ಗಳು ಅವರ ಹತ್ರ ಇರಲಿಲ್ಲ. ಈಗ ಅವರಿಗೆ ನಿಧಾನ ನಿಧಾನವಾಗಿ ನಮ್ಮ ಸಾವು ಎಷ್ಟೋ ದೂರದಲ್ಲಿಲ್ಲ, ತೀರ ಹತ್ರದಲ್ಲಿನೇ ಇದೆ ಅನ್ನೋದು ಅರ್ಥವಾಗತೊಡಗ್ತು. ಇನ್ನು ಅವರು ಬೋಟಲ್ಲಿ ತಗೊಂಡ್ ಬಂದಿದ್ದಂತ ಫುಡ್ ಯಾವಾಗ್ಲೂ ಮುಗಿದು ಹೋಗಿರುತ್ತೆ. ಈಗ ಅವರು ಹಸುವನ್ನ ತೀರಿಸಿಕೊಳ್ಳೋದಕ್ಕೋಸ್ಕರ ಅವರ ಬೋಟ್ ಮೇಲೆ ಆರ್ತಾ ಬರ್ತಾ ಇದ್ದಂತ ಪಕ್ಷಿಗಳನ್ನ ಕೊಂದು ಹಾಕಿ ಅವುಗಳ ಮಾಂಸವನ್ನ ಹಸಿಯಾಗಿ ತಿನ್ನ ತೊಡಗಿದ್ರು. ಒಂದು ವೇಳೆ ಪಕ್ಷಿಗಳು ಅವರ ಬೋಟ್ ಪಕ್ಕದಲ್ಲಿ ಅಥವಾ ಅದರ ಮೇಲೆ ಆರದೆ ಹೋದಂತ ಸಂದರ್ಭದಲ್ಲಿ ಅವರು ಆ ಸಮುದ್ರದೊಳಗಿನ ಮೀನುಗಳನ್ನ ಹಿಡಿದು ಹಸಿ ಹಸಿಯಾಗಿ ತಿನ್ಬಿಡ್ತಾ ಇದ್ರು. ಇನ್ನು ಸಮುದ್ರದ ನೀರನ್ನ ಕುಡಿದ್ರೆ ಮನುಷ್ಯ ಸತ್ತು ಹೋಗ್ತಾನೆ, ಆದ್ದರಿಂದ ಅವರು ಸಮುದ್ರದಲ್ಲಿ ಸಿಗ್ತಾ ಇದ್ದಂತ ವಾಟರ್ ಬಾಟಲ್ ಗಳನ್ನ ಇಟ್ಕೊಂಡು ಅದರಲ್ಲಿ ಮಳೆಯ ನೀರನ್ನ ಹಿಡಿದಿಟ್ಕೊಂಡು ಕುಡಿತಾ ಇದ್ರು. ಇನ್ನು ಒಂದ್ ಸ್ವಲ್ಪ ದಿನಗಳ ಕಾಲ ಮಳೆಯೇ ಆಗದೆ ಹೋದ್ರೆ ಅವರು ಆಮೆಗಳನ್ನ ಮತ್ತು ಮೀನುಗಳನ್ನ ಕೊಂದು ಅವುಗಳ ರಕ್ತವನ್ನ ಕುಡಿತಾ ತಮ್ಮ ದಾಹವನ್ನ ತೀರಿಸಿಕೊಳ್ತಾ ಇದ್ರು. ಹೀಗೆ ದಿನಗಳು ಉರುಳ್ತಾ ಉರುಳ್ತಾ ವಾರಗಳು ತಿಂಗಳುಗಳು ಕಳೀತಾ ಹೋದ್ವು. ಆ ಸಂದರ್ಭದಲ್ಲಿ ಅವರೊಳಗಿನ ಮೆಂಟಲ್ ಟಾರ್ಚರ್ ಹೇಗಿರುತ್ತೆ ಅನ್ನೋದನ್ನ ನಾವಂತೂ ಊಹಿಸೋದಕ್ಕಾಗೋದಿಲ್ಲ. ಇನ್ನು ಜೋಸ್ ಸಾಲೋಡರ್ನ ಸ್ನೇಹಿತ ಆ ಮೆಂಟಲ್ ಟಾರ್ಚರ್ ಅನ್ನ ತಡೆದುಕೊಳ್ಳೋದಕ್ಕಾಗದೆ 4 ತಿಂಗಳುಗಳ ನಂತರ ಆತ ಸಮುದ್ರದೊಳಕ್ಕೆ ತಾನೇ ಧುಮುಕಿ ಆತ್ಮಹತ್ಯೆಯನ್ನ ಮಾಡಿಕೊಂಡು ಬಿಡ್ತಾನೆ. ಸೊ ಈಗ ಚಿಕ್ಕದಾದಂತ ಬೋಟ್ನಲ್ಲಿ ತನ್ನ ಜೊತೆಯಲ್ಲಿ ಮಾತಾಡೋದಕ್ಕೂ ಕೂಡ ಯಾರೂ ಇರೋದಿಲ್ಲ. ಆ ಟೈಮಲ್ಲಿ ತಾನು ಕೂಡ ಸತ್ತು ಹೋಗ್ಬಿಟ್ರೆ ಯಾವುದೇ ಪ್ರಾಬ್ಲಮ್ ಇರಲ್ಲ ಅನ್ನುವಂತ ಆಲೋಚನೆಗಳು ಜೋಶ್ಗೆ ಆಗಾಗ ಬರ್ತಾನೆ ಇರ್ತವೆ. ಆದ್ರೆ ಆತ ಮಾತ್ರ ತನ್ನ ದೇಹದಲ್ಲಿ ಕೊನೆ ಉಸಿರಿರುವವರೆಗೂ ಕೂಡ ಫೈಟ್ ಮಾಡಲೇಬೇಕು ಅಂತ ಡಿಸೈಡ್ ಆದ. ಆದ್ರೂ ಕೂಡ ಆತ ಆ ಭಯಾನಕವಾದಂತ ಮತ್ತು ನಿರ್ಮಾನುಷವಾದಂತಹ ಸಮುದ್ರದಲ್ಲಿ ಒಬ್ಬಂಟಿಯಾಗಿ ತನ್ನ ಜೀವನವನ್ನ ಕಳೀತಾ ಬರ್ತಾ ಇದ್ದಾನೆ. ಈಗ ಜೋ ಸಾಲ್ವಡಾರ್ ಇರುವಂತ ಪ್ರಾಂತ್ಯವನ್ನ ಮ್ಯಾಪ್ ನಲ್ಲಿ ನೋಡಿದ್ರೆ ಅದು ಇಡೀ ಪ್ರಪಂಚದಲ್ಲೇ ಇರುವಂತಹ ಅತ್ಯಂತ ನಿರ್ಮಾನುಷವಾದಂತ ಮತ್ತು ನಿಶಬ್ದವಾದಂತಹ ಸಾಗರ ಪ್ರಾಂತ್ಯ. ಯಾಕಂದ್ರೆ ಈ ಕಡೆಯಿಂದ ದೊಡ್ಡ ದೊಡ್ಡ ಕಾರ್ಗೋ ಶಿಪ್ ಗಳು ಕೂಡ ತುಂಬಾ ವಿರಳವಾಗಿ ಪ್ರಯಾಣವನ್ನ ಮಾಡ್ತವೆ. ಹೇಳಬೇಕಂದ್ರೆ ಜೋ ಸಾಲ್ವಡಾರ್ ಮೆಕ್ಸಿಕೋದಿಂದ ಬಂದು 6 ತಿಂಗಳುಗಳು ಕಳೆದಿರ್ತವೆ. ಇನ್ನು ಸ್ನೇಹಿತನ ಆತ್ಮಹತ್ಯೆಯಿಂದ ಜೋಶ್ ಕೂಡ ತುಂಬಾ ಫ್ರಸ್ಟ್ರೇಷನ್ ಅಲ್ಲಿರ್ತಾನೆ. ಆ ನಂತರ ಅಂದ್ರೆ 6 ತಿಂಗಳುಗಳ ನಂತರ ಜೋಶ್ಗೆ ಒಂದು ಸ್ವಲ್ಪ ದೂರದಲ್ಲಿ ಒಂದು ಕಾರ್ಗೋ ಶಿಪ್ ಕಾಣಿಸುತ್ತೆ. ಇದರಿಂದಾಗಿ ಆತನಿಗೆ ಪ್ರಾಣದ ಮೇಲಿನ ಆಸೆ ಮತ್ತಷ್ಟು ಚೈತನ್ಯ ಪಡ್ಕೊಳ್ಳುತ್ತೆ. ಅಂಡ್ ಪ್ರಾಣದಿಂದ ನಾನು ಈ ಸಾಗರವನ್ನ ದಾಟಿ ಮನೆಗೆ ಹೋಗ್ತೀನಿ ಅಂತ ತುಂಬಾ ಸಂತೋಷವನ್ನ ಪಡ್ತಾನೆ. ಸೊ ಹೀಗಾಗಿ ಆತ ಕಾರ್ಗೋ ಶಿಪ್ ಅನ್ನ ನೋಡ್ತಾ ಕೈಸನ್ನೆಗಳನ್ನ ಮಾಡ್ತಾ ಜೋರ್ ಜೋರಾಗಿ ಕೂಗಾಡತೊಡಗ್ತಾನೆ. ಆದ್ರೆ ಆತನ ಅದೃಷ್ಟ ಅವನ ಬೆನ್ನಿಗಿರೋದಿಲ್ಲ. ಅಷ್ಟು ದೂರದಲ್ಲಿ ಹೋಗ್ತಾ ಇದ್ದಂತ ದೊಡ್ಡ ಕಾರ್ಗೋ ಶಿಪ್ ಗೆ ಈತನಿದ್ದಂತ ಸಣ್ಣ ಬೋಟು ಅವರಿಗೆ ಕಾಣಿಸ್ಲೇ ಇಲ್ಲ. ಸೊ ಇದರಿಂದಾಗಿನೇ ಜೋಶ್ ಸಾಲ್ವಡಾರ್ ಗೆ ತಾನು ಇನ್ ಮುಂದೆ ಬದುಕಿ ಹೊರಬೀಳ್ತೀನಿ ಅನ್ನುವಂತ ಆಸೆಯೇ ಕಮರಿ ಹೋಗ್ತಾ ಹೋಗುತ್ತೆ. ಒಂದ್ ವೇಳೆ ನೀವೇ ಊಹಿಸಿಕೊಳ್ಳಿ, ಸಾವಿನ ಜೊತೆ ದಿನಗಳು ವಾರಗಳು ತಿಂಗಳುಗಳ ಕಾಲ ಸೆಣಸಾಡ್ತಾ ಒಂದೇ ಸಾರಿ ತಾನು ಬದುಕಿ ಹೊರಬಿದ್ದು ಬಿಡ್ತೀನಿ ಅನ್ನುವಂತ ಅವಕಾಶ ತನ್ನ ಕಣ್ಣು ಮುಂದೆನೆ ದಾಟಿ ಮುಂದಕ್ಕೆ ಹೋಗ್ತಾ ಇದ್ರೆ ಆತನ ಪರಿಸ್ಥಿತಿ ಹೇಗಿರುತ್ತೆ, ಆ ಸಿಚುಯೇಷನ್ ಹೇಗೆಲ್ಲ ಇರುತ್ತೆ ಅನ್ನೋದನ್ನ ನೀವೊಂದ್ಸಾರಿ ಊಹಿಸಿ. ಆಮೇಲೆ 11 ತಿಂಗಳುಗಳು ಕಳೆದು ಹೋಗ್ತವೆ. ಆತ ಸಮುದ್ರ ತೀರದಿಂದ 800 ಕಿಲೋಮೀಟರ್ಗಳಷ್ಟು ದೂರದಲ್ಲಿ ಒಬ್ಬಂಟಿಯಾಗಿ ಆ ಬೋಟ್ನಲ್ಲಿ ದಿನಗಳನ್ನ ಕಳೀತಾ ಬದುಕಿರ್ತಾನೆ. ಅಂಡ್ ಆತನ ಬಟ್ಟೆಗಳು ಕೂಡ ಹರಿದು ಹೋಗಿರ್ತವೆ. ಹೇಳಬೇಕಂದ್ರೆ ಬಿಸಿಲಿನಿಂದ ತಪ್ಪಿಸ್ಕೊಳ್ಳೋದಕ್ಕೆ ಆತನ ಹತ್ರ ಅಂಡರ್ ವೇರ್ ಅನ್ನ ಬಿಟ್ರೆ ಬೇರೇನು ಕೂಡ ಇರೋದಿಲ್ಲ. ಆದ್ರೆ ಕೆಲವು ದಿನಗಳ ನಂತರ ಈ ಅದೃಷ್ಟ ಅನ್ನೋದು ಜೋಶ್ ಸಾಲ್ವಡಾರ್ ಇದ್ದಂತ ಬೋಟ್ನ ಬಾಗಿಲನ್ನ ತಟ್ಟುತ್ತೆ. 2014 ಜನವರಿ 30 ಹತ್ತತ್ರ 14 ತಿಂಗಳುಗಳ ಕಾಲ ಈ ಜೀವನದೊಂದಿಗೆ ಮತ್ತು ಸಾವಿನೊಂದಿಗೆ ಸೆಣಸಾಟದ ನಂತರ ಜೋಶ್ಗೆ ತನ್ನ ಸುತ್ತಲೂ ತೆಂಗಿನಕಾಯಿಗಳು ತೇಲ್ತಾ ಬರೋದು ಕಾಣಿಸುತ್ತೆ. ಇದರಿಂದಾಗಿ ಒಂದೇ ಸಾರಿಗೆ ಹಾರಿ ಹೋಗ್ತಾ ಇದ್ದಂತ ಪ್ರಾಣ ಮತ್ತೆ ವಾಪಸ್ ಬಂದಿರುತ್ತೆ. ಅಂಡ್ ಇದರಿಂದಾಗಿ ಆತನಿಗೆ ತನಗಿಂತ ಒಂದು ಸ್ವಲ್ಪ ದೂರದಲ್ಲೇ ಯಾವುದೋ ಒಂದು ದ್ವೀಪ ಇದ್ದೇ ಇರುತ್ತೆ ಅನ್ನೋದು ಅವನಿಗೆ ಅರ್ಥವಾಗತೊಡಗುತ್ತೆ. ಅಂಡ್ ಆತ ಅಂದ್ಕೊಂಡಂತಾನೆ ಒಂದಷ್ಟು ದೂರದಲ್ಲಿ ಒಂದು ಐಲ್ಯಾಂಡ್ ಕಾಣಿಸತೊಡಗುತ್ತೆ. ಒಂದ್ ವೇಳೆ ಅದು ಕೂಡ ಎಲ್ಲಿ ಮಿಸ್ ಆಗಿ ಹೋಗುತ್ತೋ ಏನೋ ಅನ್ನುವಂತ ಭಯದಿಂದ ಜೋಶ್ ಸಾಲ್ವಡಾರ್ ಸಮುದ್ರದೊಳಕ್ಕೆ ಧುಮುಕಿ ಆ ಐಲ್ಯಾಂಡ್ ನ ಕಡೆ ಈಜುತ್ತಾ ಹೋಗ್ತಾನೆ. ಸೊ ಫೈನಲಿ ಆತ ಆ ಐಲ್ಯಾಂಡ್ ನೊಳಕ್ಕೆ ಕಾಲಿಡ್ತಾನೆ. 14 ತಿಂಗಳುಗಳ ಕಾಲ ಸಮುದ್ರದ ನೀರೊಳಗೆ ಕಳೆದು ಈಗ ಆತ ನೆಲದ ಮೇಲೆ ಕಾಲಿಟ್ಟಿರ್ತಾನೆ. ಆ ನಂತರ ಆತ ಐಲ್ಯಾಂಡ್ ನೊಳಕ್ಕೆ ನಡೀತಾ ಹೋಗ್ತಾ ಹೋಗ್ತಾ ಅವನಿಗೊಂದು ದೊಡ್ಡ ಬಂಗಲೆ ಕಾಣಿಸುತ್ತೆ. ಹೀಗಾಗಿ ಆತ ನೇರವಾಗಿ ಹೋಗಿ ಆ ಮನೆಯ ಓನರ್ ಅನ್ನ ಮೀಟ್ ಮಾಡ್ತಾನೆ. ಸರಿಯಾಗಿ 439 ದಿನಗಳ ನಂತರ ಜೋಶ್ ಒಬ್ಬ ಮನುಷ್ಯನನ್ನ ಮೀಟ್ ಮಾಡಿದ್ದು ಇದೇ ಮೊದಲ ಬಾರಿಯಾಗಿರುತ್ತೆ.
ಈ ಐಲ್ಯಾಂಡ್ ಮಾರ್ಷಲ್ ಐಲ್ಯಾಂಡ್ ಗೆ ಸಂಬಂಧಿಸಿದಂತಹ ಒಂದು ರಿಮೋಟ್ ಐಲ್ಯಾಂಡ್ ಅಂಡ್ ಇದರ ಹೆಸರು ಈಬನ್ ಅಟಾಲ್. ಈ ಐಲ್ಯಾಂಡ್ ಜೋಶ್ ವರ್ಟಂತ ಪ್ರಾಂತ್ಯದಿಂದ 11,000 ಕಿಲೋಮೀಟರ್ಗಳ ದೂರದಲ್ಲಿ ಇರುತ್ತೆ. ಒಂದ್ ವೇಳೆ ಈ ಐಲ್ಯಾಂಡ್ ಕೂಡ ಮಿಸ್ ಆಗಿ ಹೋಗಿದ್ರೆ ಮತ್ತೆ 5,000 ಕಿಲೋಮೀಟರ್ಗಳವರೆಗೂ ಯಾವುದೇ ಐಲ್ಯಾಂಡ್ ಸಿಗುವಂತ ಚಾನ್ಸೇ ಇರಲಿಲ್ಲ. ಹಾಗಾಗಿನೇ ಜೋಸ್ ಸಾಲ್ವಡಾರ್ ಅದೃಷ್ಟವಶಾತ್ ಪ್ರಾಣದಿಂದ ಬದುಕಿ ಉಳಿದ. ಆಮೇಲೆ ಅವನನ್ನ ಅವನ ದೇಶಕ್ಕೆ ವಾಪಸ್ ಕಳಿಸಿಕೊಡ್ತಾರೆ. ಆದ್ರೆ ತನ್ನ ದೇಶಕ್ಕೆ ಬಂದಂತ ಜೋಸ್ ಸಾಲ್ವಡಾರ್ಗೆ ಯಾರು ಕೂಡ ಊಹಿಸದಂತಹ ಟ್ವಿಸ್ಟ್ ಒಂದು ಎದುರಾಗಿರುತ್ತೆ. ಆತ ತನ್ನ ದೇಶಕ್ಕೆ ತಿರುಗಿ ವಾಪಸ್ ಬಂದ ನಂತರ ತನ್ನ ಸ್ಟೋರಿಯನ್ನ 438 Days ಅನ್ನುವಂತ ಪುಸ್ತಕವಾಗಿ ಬರೆದು ಪಬ್ಲಿಷ್ ಮಾಡಿರ್ತಾನೆ. ಆದ್ರೆ ಜೋಸ್ ಸಾಲ್ವಡಾರ್ನ ಜೊತೆ ಫಿಶಿಂಗ್ ಅಂತ ಬಂದಿದ್ದಂತಹ ಆತನ ಸ್ನೇಹಿತನ ಕುಟುಂಬಸ್ಥರು ಜೋಶಿ ತಮ್ಮ ಮಗನನ್ನ ಸಮುದ್ರದಲ್ಲಿ ಕೊಂದು ತಿಂದು ಹಾಕಿದ್ದಾನೆ ಅಂತ ಕೇಸನ್ನ ಫೈಲ್ ಮಾಡಿರ್ತಾರೆ. ಇದರಿಂದಾಗಿ ಸಮುದ್ರದಿಂದ ಹೊರಕ್ಕೆ ಬಂದಂತ ಕೆಲವೇ ದಿನಗಳಿಗೆ ಜೋಶ್ ಜೈಲಿಗೆ ಹೋಗಬೇಕಾದಂತ ಪರಿಸ್ಥಿತಿ ಬರುತ್ತೆ. ಆದರೆ ಆನಂತರ ಕೆಲವು ತಿಂಗಳುಗಳ ಕಾಲ ಹೋರಾಟ ಮಾಡಿದ ನಂತರ ಜೋಶ್ ಸಾಲ್ವಡಾರ್ ನಿರ್ದೋಷಿಯಾಗಿ ಹೊರಕ್ಕೆ ಬರ್ತಾನೆ. ನಮಸ್ಕಾರ.